एवरीवन दिस इज शान और वाचिंग शॉप लो हर दे यूट्यूब चैनल दावणगेरे वीक्षकरे इवत्तु दावणगेरे इंडियन हेल्पिंग हैंड मत्तु एन्नप्पय्य हॉस्पिटल वतियिंद ओंदु दोड्ड मट्टदल्लि ओंदु मेडिकल कैंप अन्नु ओंदु आर्गनैज माड्ता इद्दारे इदे ओंदु दावणगेरेय मिल्लत् हाई स्कूल नल्लि नडेयुत्तिरुव ई कार्यक्रम मत्तु इदे ओंदु संदर्भदल्लि एन्नप्पय्य हॉस्पिटल इन याव याव डिपार्टमेंट इन एष्टु डाक्टर बंदिद्दारे अदे तर इंडियन हेल्पिंग हैंड इन तंड मत्ते इल्ली बंदिरुव पेशेंट जोतेगू कूड मातोडोण अवर अभिप्राय कूड ओंदु केळोण अदे तर ई ओंदु वीडियो चेन्नागि अनिसिद्रे लाइक माडि शेर माडि मुंदिन वीडियोगोस्कर सब्स्क्राइब माडि वीक्षकरे अदे तर इंडियन हेल्पिंग हैंड ना एल्ला तंडगळु इल्ली इद्दारे अदे तर इंडियन हेल्पिंग हैंड ना अध्यक्ष रहमत कूड इल्ली नम्म जोतेगिद्दारे अवर जोतेगे मातोडोण सर नमस्कार सर नमस्ते ईग ದಾವಣಗೆರೆಯಲ್ಲಿ ಬಹಳಷ್ಟು ಹಾಸ್ಪಿಟಲ್ಗಳು ಇದ್ದವು ಮತ್ತು ಕೂಡ ಒಂದು ಎನ್ನಪ್ಪಯ್ಯದ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕನ್ನೋ ಒಂದು ಉದ್ದೇಶ ಏನಿಂದು ಈ ಉದ್ದೇಶ ಏನಿಲ್ಲ ಈಗ ಬಡವರ ಜನರಿಗೆ ಈಗ ಇಲ್ಲಿ ದಾವಣಗೆರೆಯಾಗೂ ಹಲವಾರು ಆಸ್ಪತ್ರೆಗಳು ಇದ್ದಾವೆ ಹಾಗೂ ಇಲ್ಲಿ ಜ್ವರ ಕೆಮ್ಮು ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗೆ ತೋರಿಸೋಕ್ಕೆ ಇಲ್ಲಿ ಜನ ಹೋಗ್ತಾರೆ ಏನಾದ್ರೂ ದೊಡ್ಡ ಕಾಯಿಲೆ ಆದರೆ ಎನ್ನಪ್ಪಯ್ಯ ಮಣಿಪಾಲ್ ಅಂತ ಇರ್ತಾರೆ ಇದ್ದಂಗೆ ದುಡ್ಡು ಇಲ್ಲಿ ಜನಕ್ಕೆ ಇಲ್ಲೇನಾದ್ರು ಅನುಕೂಲ ಆಗಲಿ ಅಂತ ನಾವು ಇನ್ನು ಮಂಗಳೂರು ಎನ್ನಪ್ಪ ಟೀಮಿಗೆ ಇಲ್ಲಿ ಕರೆದು ಆರೋಗ್ಯ ತಪಾಸಣೆ ಮಾಡಿದ್ವಿ ಅಂದರೆ ಎಷ್ಟು ಜನ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಬಂದಿದ್ರು ಸರ್ ಇಲ್ಲಿ ಒಂದು 7 ಡಿಪಾರ್ಟ್ಮೆಂಟ್ನವ್ರು ಬಂದಿದ್ದರು ಒಂದು 32 ಜನ ಡಾಕ್ಟ್ರು ಬಂದವ್ರೆ ಅವರೆಲ್ಲ ಬಂದು ಬೆಳಗ್ಗೆಯಿಂದ ಇಲ್ಲಿ ಭಾನುವಾರ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಪೇಷಂಟ್ ಆಲ್ಮೋಸ್ಟ್ ಎಷ್ಟು ಜನ ಬಂದಿರ್ಬೋದು ಸರ್ ಆಲ್ಮೋಸ್ಟ್ 1.5 ಸಾವಿರ ಮೇಲೆ ಅಂತ ನಮಗೆ ಎಲ್ಲರೂ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಹಾಂ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಎಲ್ಲರೂ ಕ್ಲೀನಾಗಿ ನೋಡ್ಕೊಂಡು ಒಂದು ವಾರದ ಮೆಡಿಸಿನ್ ಕೂಡ ನಾವು ಇಲ್ಲಿ ಫ್ರೀ ಕೊಟ್ವಿ ಹಾಗೂ ಎಕ್ಸ್ರೇ ಸ್ಕ್ಯಾನಿಂಗ್ ಕೂಡ ನಾವು ಇಲ್ಲಿ ಫ್ರೀ ಮಾಡಿಸ್ಕೊಟ್ವಿ ಅವ್ರು ಬಡವರು ಎಷ್ಟು ಜನ ಬಂದಿದ್ರು ಅವ್ರು ಎಲ್ಲರಿಗೂ ನಾವು ಒಂದು ಅನುಕೂಲವನ್ನು ಸಣ್ಣ ಪುಟ್ಟ ಅನುಕೂಲ ಮಾಡಿಕೊಟ್ಟಿವಿ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಸ್ಯಾಟಿಸ್ಫೈ ಮಾಡಿದ್ರಿ ಇದು ಎಷ್ಟನೇ ವರ್ಷ ಕಂಟಿನ್ಯೂ ಮಾಡ್ತಾ ಇರೋದು ಈಗ ಸರ್ ಇಲ್ಲಿ ಅಲ್ವಾ ನಾವು 7-8 ವರ್ಷ ಆದ ನಾವು ಚಾಲು ಮಾಡಿ ನಾವು ಭಾಳ ನಮೂನಿ ಕ್ಯಾಂಪ್ ಕೂಡ ಮಾಡಿದ್ದೀವಿ ಬಡವ್ರಿಗೆ ಏನು ನಮಗೂ ನಮ್ಮ ಕಡೆಯಿಂದ ಇಂಡಿಯನ್ ಅಂದರೆ ನೀವು ಒಂದು ಮೆಡಿಕಲ್ ಅಂತಲ್ಲ ನೀವು ಭಾಳ ವರ್ಕ್ ಮಾಡ್ತಾ ಇದ್ದೀರಾ ಹಾಂ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಕ್ಯಾಂಪ್ ಎಷ್ಟು ಸತಿ ಮಾಡಿದ್ದೀರಾ ನಾವು ಕ್ಯಾಂಪ್ ಇದು 5ನೇ ಸಲ ಸರ್ ಓಕೆ ಓಕೆ 5ನೇ ಸಲ ಇದೆ ಅಂದ್ರೆ ಇದು ಕಂಪ್ಲೀಟ್ ಎನ್ನಪ್ಪಯ್ಯದ ಕ್ಯಾಂಪ ಅಲ್ಲ ಬೇರೆ ಬೇರೆ ಹಾಸ್ಪಿಟಲ್ ಇಂದನ ಇಲ್ಲ ಸರ್ ಬೇರೆ ಬೇರೆ ಹಾಸ್ಪಿಟಲ್ ಕೂಡ ಮಾಡಿವಿ ಇದು ಎನ್ನಪ್ಪ ಸೇರಿಸಿ ಇದು 2ನೇ ಕ್ಯಾಂಪ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಅದೇ ಥರ ಈ ಒಂದು ಸಂದರ್ಭದಲ್ಲಿ ಟಾರ್ಗೆಟ್ ಅಸ್ಲಾಂ ಅವರು ಕೂಡ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಇದು ಮೆಡಿಕಲ್ ಕಂಪನಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹೆಲ್ಪಿಂಗ್ ಹ್ಯಾಂಡ್ ಭಾಳ ವರ್ಷದಿಂದನೇ ಇದನ್ನು ಕ್ಯಾಂಪ್ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮ ನಗರದಲ್ಲಿ ಇದು ಇವತ್ತಿನ ದಿನ ಅರೇಂಜ್ ಮಾಡಿದ್ದಾರೆ ಇದಕ್ಕೆ ಎಲ್ಲ ನನ್ನ ಬಾಂಧವರಲ್ಲಿ ಮತ್ತು ಸಮಸ್ತ ನಾಗರಿಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಇದು ಎನ್ನಪ್ಪಯ್ಯದಿಂದ ಏನು ಕ್ಯಾಂಪ್ ಮಾಡಿದ್ದಾರೆ ಎಲ್ಲರೂ ಬಂದು ಕ್ಯಾಂಪಲ್ಲಿ ಅಟೆಂಡ್ ಮಾಡಿ ಸ್ಕ್ರೀನಿಂಗ್ ಇದು ಈ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ತಮ್ಮ ದೇಹವನ್ನು ಮತ್ತು ನಿಮ್ಮ ಮುಂದೆ ಬರುವ ಕಾಯಿಲೆಗಳನ್ನು ಸ್ಕ್ರೀನಿಂಗ್ ಮಾಡಿಸಿ ಆ ಡಾಕ್ಟರ್ ವೈದ್ಯರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಅದೇ ಥರ ಈ ಒಂದು ಸಂದರ್ಭದಲ್ಲಿ JDS ಮುಖಂಡರಾದ ಜೆ ಅಮನುಲ್ಲಾ ಖಾನ್ ಅವರು ಕೂಡ ಇದ್ದಾರೆ ಅವರಿಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದೊಂದು ಮೆಡಿಕಲ್ ಕ್ಯಾಂಪಿನ ಬಗ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತಿದ್ದೀರಾ ಸಮಾಜದಲ್ಲಿ ಅತ್ಯುತ್ತಮ ಕಾರ್ಯವನ್ನು ದಾವಣಗೆರೆಯ ಯುವಕರಾದಂತಹ ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ನ ಅಧ್ಯಕ್ಷರು ಮತ್ತು ಸದಸ್ಯರು ಎನ್ನಪ್ಪಯ್ಯ ಮೆಡಿಕಲ್ ಸೆಂಟರ್ ದೇರಳಕಟ್ಟೆ ಮಂಗಳೂರು ಇವರ ಸಹಯೋಗದೊಂದಿಗೆ ಯಶಸ್ವಿಯಾಗಿ 2ನೇ ಬಾರಿಗೆ ಇಲ್ಲಿ ಈ ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಇದರಿಂದ ಬಹಳಷ್ಟು ಬಡ ರೋಗಿಗಳಿಗೆ ಅನುಕೂಲ ಆಗುತ್ತೆ ಈ ಬಾರಿ ವಿಶೇಷ ಅಂತ ಹೇಳಿದರೆ ಅವರು ಔಷಧೋಪಚಾರದೊಂದಿಗೆ ಕ್ಯಾನ್ಸರ್ ಕಾಯಿಲೆಗೆ ಪರೀಕ್ಷೆ ಮಾಡುವಂತಹ ನುರಿತ ವೈದ್ಯರನ್ನು ಕೂಡ ಇಲ್ಲಿ ಕರೆಸಿದ್ದಾರೆ ಬಹಳಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ ಹೆಣ್ಮಕ್ಕಳು ತಾಯಂದಿರು ಮಕ್ಕಳು ಆ ರೋಗಿಗಳಿಗೆ ಬಹಳ ಉತ್ತಮವಾಗಿ ಸೇವೆಯನ್ನು ನಿರ್ವಹಿಸಲಾಗ್ತಾ ಇದೆ ಅತಿ ಇನ್ನೂ ಮಾರಕ ಕಾಯಿಲೆ ಇದ್ದು ಹೆಚ್ಚಿನ ಚಿಕಿತ್ಸೆಗೆ ಬೇಕಾದರೆ
ಅವರದೇ ಆದಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ಮಂಗಳೂರಿನಲ್ಲಿರತಕ್ಕಂಥ ಎನೋಪಾಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇವೆಯನ್ನು ಮಾಡುವಂತಹ ಒಂದು ಉದಾರ ಮನೋಭಾವನೆ ಈ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆಗೆ ದಾವಣಗೆರೆಯಲ್ಲಿ ಕರೆದುಕೊಂಡು ಬಂದು ಈ ಒಂದು ಸೇವೆಗೆ ಅವಕಾಶ ಮಾಡಿಕೊಟ್ಟಂತಹ ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ ತಂಡದ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿಯ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಮ್ನಾಗ ಮದದ ಹೋ ರಹೀ ಹೈ ಗರೀಬೊಂಕೆ ವಾಸ್ತೆ ಯಹಾಂ ಪರ್ ಜೋ ಬಿಮಾರ ಹೈ ಮಣಿ ಎಲ್ಲ ಪೈ ತೋ ಜಾ ಸಕ್ರೆ ನೀ ಹೋತಾ ದೂರ ಯಹಾಂ ಪರ್ ಆಯಿ ಹಮ್ ಯಹಾಂ ಕೆ ಇಲಾಜ್ ಕರ್ಲೆ ಬಹುತ್ ಅಚ್ಛಾ ಹೋತಾ ಹೈ ಗರೀಬೊಂಕೆ ಲಿಯೆ ಬಹುತ್ ಸಾಥ್ ಹೋ ರಹೀ ಹೈ ಹೆಲ್ಪಿಂಗ್ ಹ್ಯಾಂಡ್ಸ್ ಯೇ. ಕೊನೆ ವಿಷಯ, ಅದೇ ಥರ ಇನ್ನೊಂದು ಪೇಷಂಟ್ ನಮ್ಮ ಜೊತೆಗೆ ಇದ್ದಾರೆ. ಅಸ್ಸಲಾಮು ಅಲೈಕುಮ್. ವಾಲೈಕುಮ್ ಅಸ್ಸಲಾಮ್. अब ये एक इंडियन हेल्पिंग हैंड के तरफ से एक जो मेडिकल कैंप हुआ, इससे तुमने कहा तो मदद हुई कि कहा तो हेल्प हुआ कि हाँ बहुत अच्छा हेल्प हुआ. जाने नहीं पाते वहाँ तक न पाए तक यहाँ ये करने से बहुत अच्छी सहूलत हुई सब किसी जिसे जिसे न पाए को जाने नहीं हो रहा उनको ये फैसिलिटी तुमने मिल रहा है. हुई अच्छा हुआ इंडियन हेल्पिंग से बहुत अच्छी सहूलत करे उन्होंने ये कैंप कर को. अल्लाह ताला उनको अभी ऐसा चगे भी ये करने की ये देन दे. बहुत अच्छा सबको भी और गरीब को हर इंसान को भी दर्द दुख से सहाने नहीं हो रहा था ना उनको बहुत अच्छा हेल्प हुआ ये कर को बहुत सहूलत करे इनदे. ओके शुक्रिया. इन पेशेंट नमस्ते, निम्न हेसर सर? ಮುನಾಫ್ ಸರ್. ಇದು ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದಾರಲ್ಲ, ನಿಮಗೆ ಏನಾದರೂ ಹೆಲ್ಪ್ ಆಗಿದೆಯಾ? ಹೆಲ್ಪ್ ಆಗಿ ಆಗಕ್ಕೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ಅದು ಮಂಗಳೂರಿಗೆ ಹೋಗೋಕ್ಕಾಗಲ್ಲ ನಮಗೆ, ಇಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಪುನೀವೀಕ್ಷರು, ಅದೇ ಥರ ಜೈನ್ ಮಹಾವೀರ್ ಹಾಸ್ಪಿಟಲ್ನ ಮುಖ್ಯಸ್ಥರು ಇದ್ದಾರೆ ನಮ್ಮ ಜೊತೆಗೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಮಹಾವೀರ್ ಜೈನ್. ಸರಿ ಸರ್, ಈಗ ಇಂಡಿಯನ್ ಹೆಲ್ಪಿಂಗ್ ಆ್ಯಂಡ್ ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ನಿಮ್ಮ ಸಹಕಾರ ಕೂಡ ಇದೆ. ನೀವು ಒಂದು ಎಕ್ಸ್ರೇ ಕೂಡ ಇಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಚ್ಛೆ ಇದೆಯಾ? ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ಸ್ನವರು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಎನ್ ಎಫ್ ಐ ಟೀಮ್ ಇದೆಲ್ಲ 21 ಜನ ಬಂದು ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಇದೆ. ನಮಗೆ ಒಂದು ಚಿಕ್ಕ ಸೇವೆ ಕೇಳಿದರು, ಅದು ನಾವು ಕೊಡೋ ದೊಡ್ಡದಲ್ಲ. ಅವ್ರು ಕೇಳಿದ್ದೇನೆ ಮಾಡಿದೀವಲ್ಲ, ಅದು ನಮಗೆ ಒಂದು ಸಂತೃಪ್ತಿ ತಂದಿದೆ. ಇಲ್ಲಿ ನೋಡಿದೀವಿ, ಇಲ್ಲ ಕ್ಯಾಂಪ್ ಎಲ್ಲ ಕ್ಯಾಂಪ್ ಭಾಳ ಅಚ್ಚುಕಟ್ಟವಾಗಿ ನೆರವೇರಿಸಿದ್ದಾರೆ. ಹಿಂಗೆ ಇವ್ರ ಹೆಲ್ಪಿಂಗ್ ಹ್ಯಾಂಡ್ಸ್ನವರು, ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ಸ್ನವರು ಇನ್ನೂ ಜಾಸ್ತಿ ಇಂಥ ಕ್ಯಾಂಪ್ಸ್ ಮಾಡಲಿ, ಜಾಸ್ತಿ ಬಡವರಿಗೆ ಐತಲ್ಲ ಒಳ್ಳೇದು ಮಾಡಲಿ ಅಂತಂದು ನಾನು ಆಶಿಸ್ತೇನೆ. ಮತ್ತು ನಮ್ಮ ಶ್ರೀ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟ್ಲ್, ಎ ವಿ ಕೆ ಕಾಲೇಜ್ ರಸ್ತೆಯಲ್ಲಿರುವ ಹಾಸ್ಪಿಟ್ಲು, ನಲ್ಲಿಯೂ ಸಹ ಬಡವರಿಗೆ ಸಬ್ಸಿಡಿ ರೇಟ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ನಮ್ಮ ದೇವರು ನಮಗೆ ಏನು ಶಕ್ತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಿದ್ದೀವಿ. ಇದು ಒಂದು ಹೆಲ್ಪಿಂಗ್ ಹ್ಯಾಂಡ್ಸ್ನವರಿಗೆ ಭಾಳ ಧನ್ಯವಾದಗಳು. ಓಕೆ ಸರ್, ಧನ್ಯವಾದ. ಶುಭಾಶಯಗಳು. ಅದೇ ಥರ ನಮ್ಮ ಜೊತೆಗೆ ಎನ್ನಪ್ಪಯ್ಯ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆದ ಲೇಪಾಕ್ಷಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಮದೇನ್ ಹೆಲ್ಪಿಂಗ್ ಹ್ಯಾಂಡ್ ವತಿಯಿಂದ ಈ ಒಂದು ಕ್ಯಾಂಪಸ್ಸನ್ನು ಆರ್ಗನೈಸ್ ಮಾಡಿದರೆ ನೀವು ಏನು ಅನಿಸ್ತಾ ಇದ್ದೀರಿ? ಬಹಳ ಸಂತೋಷವಾಗ್ತಾಯಿದೆ, ಮತ್ತು ಇದರಿಂದ ಭಾಳಷ್ಟು ಕಡು ಬಡವರು, ಹಣಕಾಸಿನ ತೊಂದರೆ ಇರೋದು ಅಂಥವರೆಲ್ಲ ಬಂದು ತಮ್ಮ ಮನೆ ಬಾಗಿಲಿಗೆ ಬಂದು ನಾವು ಅವರಿಗೆ ಉಚಿತ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ. ಸರ್, ಈಗ ಅದೇ ಥರ ಈಗ ನೀವು ಏನಪ್ಪಿಂದ ಯಾವ್ಯಾವ ಡಿಪಾರ್ಟ್ಮೆಂಟಿನ ಎಷ್ಟು ಡಾಕ್ಟರ್ಗಳಲ್ಲಿ ನೀವು ಬಂದಿದ್ದೀರಾ ಹೆಂಗೆ ಹೇಳಿ? ಪ್ರಮುಖವಾಗಿ ಕ್ಯಾನ್ಸರ್ ಕಾಯಿಲೆಯ ತಪಾಸಣೆ ಮತ್ತು ಸಲಹೆ, ಮತ್ತು ಎರಡನೆಯದಾಗಿ ಫಿಸಿಷಿಯನ್ ಮೀನ್ಸ್ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಮತ್ತು ಹಾರ್ಟಿನ ಕಾಯಿಲೆ ಇದರ ಬಗ್ಗೆ ತಪಾಸಣೆ ಮಾಡುವಂಥ ನುರಿತ ವೈದ್ಯರುಗಳು, ಅದೇ ರೀತಿ ಮೂಳೆ ರೋಗ ತಜ್ಞರು, ಹೆರಿಗೆ ಮತ್ತು ಪ್ರಸೂತಿ ರೋಗ ತಜ್ಞರು, ಅದೇ ರೀತಿ ಕಿವಿ ಮೂಗು ಗಂಟಲು ತಜ್ಞರು. ಸೊ ಈ ಶಿಬಿರದಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದು ಅಲ್ಲದೆ ನಮ್ಮ ಎನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ವತಿಯಿಂದ ಫ್ರೀ ಮೆಡಿಸಿನ್ ಸಪ್ಲೈ ಕೂಡ ನಾವು ಮಾಡಿದ್ದೇವೆ. ಸೊ ಇದಕ್ಕೆಲ್ಲ ಕಾರಣಭೂತರಾದ ನಮ್ಮ ಎನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಶಿಬಿರದಲ್ಲಿ ಜವಾಬ್ದಾರಿಯನ್ನು ತಗೊಂಡು ಮಾಡಿರತಕ್ಕಂಥ ಈ ಒಂದು ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಮತ್ರ ಅವರೇ ಮತ್ತು ವಕೀಲರಾದಂಥ ಖಲೀಲ್ ಅವರೇ ಮತ್ತು ಎಲ್ಲ ಈ ಸಂಘದ